गाइस वेलकम बैक टू अवर न्यू वीडियो फ्रेंड्स निम्न सपोर्ट सिक्कापटे बरता है होदसली नमु जोड़े वीडियो कई तिंडी वीडियो मोल सिक्कापटे सम सपोर्ट बरता है कमेंट्स बरता है अदोस्कर ना निगे ना मरी कई तिंडी हाँती अंतकोता मत नमेंगे वीडियो के सपोर्ट बनुंदे ना निगे जोड़ बे वो तुम इंपारटेंट विषय तोड़े नेक्स्ट वीडियो ना अद्धनकोड़ी बर्री गाइस ना जोड़ ऐन हाँती हाँती हें हाँती अंतकोड़ी ನೋಡ್ರಿ ಗಾಯ್ಸ್ ನಾವು ಏನೇನು ಹಾಕ್ತೀವಿ ಅಂತ ನೋಡ್ಕೊಳ್ರಿ ಇಲ್ಲಿದೆ ಇಲ್ಲಿದೆ ಒಂದು ಕಡೆಯಿಂದ ತಿಳಿಸ್ಕೊಂಡು ಬರ್ತೀನಿ ಏನೇನು ಏನೇನು ರೇಟು ಹೆಂಗೆ ಹಾಕ್ಬೇಕಂತ ನೋಡಿರಿ ಇದು ಹತ್ತಿ ಹಿಂಡಿ ಇದು 40 ರೂಪಾಯಿ ಕೆ ಜಿ ಕಡಲೆ ಬೂಸ ಇದು ಇದು 22 ರೂಪಾಯಿ ಕೆ ಜಿ ಇದು ಬೂಸನೂ 22 ರೂಪಾಯಿ ಕೆ ಜಿ ಗೋಧಿ ಬೂಸ ಇದು ಇದು ಜೋಳ 23.5 ಮೆಕ್ಕೆಜೋಳ ಇದು ಇದು ಸೋಯಾ 56 ರೂಪಾಯಿ ಕೆ ಜಿ ಇದು ಶೇಂಗಾ ಹಿಂಡಿ ಇದು ಇನ್ನೊಂದು ಥರನೂ ಶೇಂಗಾ ಹಿಂಡಿ ಬರುತ್ತೆ ಅದು ತೋರಿಸ್ತೀನಿ ನಾವು ಎರಡು ಥರನೂ ಹಾಕ್ತೀವಿ ಇದು 35 ರೂಪಾಯಿ ಕೆ ಜಿ ಈ ಕಡೆ ಬಂದರೆ ಇದು ಕೊಬ್ಬರಿ ಹಿಂಡಿ ಇದು 35 ರೂಪಾಯಿ ಕೆ ಜಿ ಇದು ಪ್ಯೂರ್ ಶೇಂಗಾ ಹಿಂಡಿ ಇದು 46 ರೂಪಾಯಿ ಕೆ ಜಿ ಇದು ಇದು ಅಕ್ಕಿ 14 ರೂಪಾಯಿ ಕೆ ಜಿ ಇದು ಚನಾಚುನಿ ಅಂತಾರೆ ನಮಗೆ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ನನಗೆ ಗೊತ್ತಾದರೆ ಕಮೆಂಟ್ಸಲ್ಲಿ ಹೇಳ್ತೀನಿ ಏನಂತ ಇದು ಉಪ್ಪು ತುಂಬ ಇಂಪಾರ್ಟೆಂಟು ಇದು ಕ್ಯಾಟಲ್ ಫೀಡ್ ಅಂತ ಇದು 15 ರೂಪಾಯಿ ಕೆ ಜಿ ಇದು ಮಿನರಲ್ ಮಿಕ್ಸರ್ ಅಂತ ಇದು ವೆರಿ ಇಂಪಾರ್ಟೆಂಟು ಇದು ಹಾಕಲೇಬೇಕು ನೋಡಿರಿ ಗಾಯ್ಸ್ ನಾವು ಇದೆಲ್ಲ ಹಾಕ್ತೀವಿ ಈಗ ನಾವು ಹೆಂಗೆ ಹಾಕ್ತೀವಿ ಅಂತ ತಿಳಿಸ್ಕೊಡ್ತೀವಿ ಮತ್ತು ಏನೇನು ಹಾಕಿದರೆ ಏನೇನು ಪ್ರಯೋಜನ ಅಂತಲೂ ತಿಳಿಸ್ಕೊಡ್ತೀನಿ ಇದು ಹಾಕಿದರೆ ಡೈಜೆಷನ್ ಚೆನ್ನಾಗಾಗತ್ತೆ ಬಾಯಿನೂ ಚೆನ್ನಾಗಾಡ್ಸತ್ತೆ ಇದು ವೆರಿ ಇಂಪಾರ್ಟೆಂಟ್ ಇದು ಹಾಕಲೇಬೇಕು ನೀವು ಇದು ಬೂಸ ಹಾಕಿದರೆ ಇದೆಲ್ಲ ನಾವು ನೀರಲ್ಲಿ ನೆನೆಸಾಕ್ತೀವಲ್ಲ ನೀರು ಜಾಸ್ತಿ ಆದರೆ ಇದು ನೀರು ಹಿಡ್ಕೊಂಡು ಚೆನ್ನಾಗಿ ಗಟ್ಟಿ ಆಗತ್ತೆ ಅದಕ್ಕೆ ಮೊದಲು ಟೇಸ್ಟು ಆಗತ್ತೆ ಅದಕ್ಕೆ ಇದು ಹಾಕೋದು ಇದು ಸೋಯಾ ಹಿಂಡಿ ಅಂತ ಸೋಯಾ ಅಂತ ಇದು ನಾವು ಸೋಯಾ ಏನಕ್ಕೆ ಹಾಕ್ತೀವಿ ಅಂದರೆ ನಮ್ಮ ಹುಲ್ಲಲ್ಲಿ ಅಂತ ನ್ಯೂಟ್ರಿಷನ್ ಇಲ್ಲ ಅದಕ್ಕೆ ನಾವು ಸಮ ಮಾಡೋಕ್ಕೆ ಈ ಸೋಯಾನ ಹಾಕೋದು ಇದು 56 ರೂಪಾಯಿ ಕೆ ಜಿ ಅದಕ್ಕೆ ಹಾಕೋದು ನಾವು ಇದು ಶೇಂಗಾ ಹಿಂಡಿ ಫ್ಯಾಟ್ನಿಂಗ್ ಹೆಚ್ಚಾಗೋಕ್ಕೆ ನಾವು ಹಾಕೋದು ಜೋಳನೂ ಫ್ಯಾಟ್ನಿಂಗಿಗೆ ತುಂಬ ಉಪಯುಕ್ತ ಕುರಿಗಳಿಗೆ ಬೇಕಾದ ತುಂಬ ಉಪಯುಕ್ತ ಫುಡ್ ಇದು ಜೋಳ ಮೆಕ್ಕೆಜೋಳ ಇದು ಕೊಬ್ಬರಿ ಹಿಂಡಿ ಟೇಸ್ಟಿಗೆ ಹಾಕೋದು ನಾವು ಇದು ಚೆನ್ನಾಗಿ ತಿನ್ನತ್ತೆ ಇದು ಹಾಕಿದರೆ ಇದರಲ್ಲಿ ಎಣ್ಣೆ ಪ್ರಮಾಣವೂ ತುಂಬ ಇರುತ್ತೆ ಅದಕ್ಕೆ ಇದು ಜಾಸ್ತಿ ಹಾಕಿದರೆ ಕೆಮ್ಮು ಬರುತ್ತೆ ಅದಕ್ಕೆ ಜಾಸ್ತಿ ಹಾಕಬೇಡ್ರಿ ನೋಡಿ ಹಾಕಿ ಇದು ಚನಾಚುನಿ ಅಂತ ಇದು ಹಾಕಿದರೆ ಡೈಜೆಷನ್ ಚೆನ್ನಾಗಾಗತ್ತೆ ಅದಕ್ಕೆ ನಾವು ಹಾಕೋದು ಇದು ಕಾಸ್ಟ್ಲಿ ತುಂಬ ಇದು ನಮಗೆ 28 ರೂಪಾಯಿ ಬೀಳತ್ತೆ ಇದು ಅಕ್ಕಿ ಸ್ವಲ್ಪ ಹಾಕ್ತೀವಿ ಅಷ್ಟೇ ಎಲ್ಲ ಮಿಕ್ಸ್ ಇರಲಿ ಅಂತ ಇದು ತುಂಬ ಪ್ರೋಟೀನ್ಯುಕ್ತ ಹಿಂಡಿ ಇದು ಎಣ್ಣೆ ಪ್ರಮಾಣವೂ ಜಾಸ್ತಿ ಇರುತ್ತೆ ಎಲ್ಲ ಕಾಸ್ಟ್ಲಿ ಐಟಮ್ ಇವೆಲ್ಲ ಇದನ್ನು ನಾವು ಹಾಕ್ತೀವಿ ನೀರಲ್ಲಿ ನೆನೆಸಿ ಇದು ಬಿಸಿನೀರಲ್ಲಿ ನೆನೆಸೋದು ಇದು ಕ್ಯಾಟಲ್ ಫೀಡ್ ಅಂತ ಕ್ಯಾಟಲ್ ಫೀಡ್ ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಕಮ್ಮಿ ರೇಟು ಮತ್ತು ಇದರಲ್ಲಿ ಇದು ಹಾಕಿದರೆ ಚೆನ್ನಾಗಿ ತಿನ್ನತ್ತೆ ಅಂತ ಹಾಕ್ತೀವಿ ಉಪ್ಪು ಇದಕ್ಕೆಲ್ಲ ಉಪ್ಪು ಸೇರಿಸ್ಬೇಕು ಉಪ್ಪು ಸೇರಿಸಿದರೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ಉಪ್ಪು ಅವರಿಗೂ ಬೇಕು ಇದು ಮಿನರಲ್ ಮಿಕ್ಸರ್ ಅಂತ ಮಿನರಲ್ ಮಿಕ್ಸರ್ ಹಾಕಿದರೆ ನಿಮ್ಮ ಕುರಿಗೆ ಏನೂ ತೊಂದರೆ ಆಗೋಲ್ಲ ಡೈಜೆಷನ್ ಚೆನ್ನಾಗಾಗತ್ತೆ ಇದು ತುಂಬ ಉಪಯುಕ್ತ ಇದು ಹಾಕಲೇಬೇಕು ನಾವು ಹೆಂಗೆ ಹಾಕ್ತೀವಿ ಅಂತ ತೋರಿಸ್ತೀವಿ ನೋಡಿರಿ ಇವಾಗ ಇದು ಬೆಳಗಿನ ಟೈಮು ರಾತ್ರಿ ಬೆಳಗ್ಗೆ ಹಾಕೋದಿದ್ರೆ ರಾತ್ರಿ ನೀರನ್ನು ನೆನೆಸ್ಬೇಕು ಎಲ್ಲದು ಹಾಕಿ ನೆನೆಸ್ಬೇಕು ನೋಡಿರಿ ಇದು ಶೇಂಗಾ ಹಿಂಡಿ ಇದು ಹತ್ತಿ ಹಿಂಡಿ ಇದೆಲ್ಲ ಕೊಬ್ಬರಿ ಹಿಂಡಿ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕಬೇಕು ಅವಾಗ ಚೆನ್ನಾಗಿ ತಿನ್ನತ್ತೆ ಇದ್ರ ಜೊತೆ ಬೂಸ ಎಲ್ಲ ಮಿಕ್ಸ್ ಮಾಡ್ತೀವಿ ನೋಡಿರಿ ನಮ್ಮಣ್ಣ ಈಗ ಹಾಕ್ತಾನೆ ನೋಡಿರಿ ಇದು ಬೂಸ ಹಾಕತ್ತು ನಾವು ಬೂಸ ಹಾಕಿ ಮತ್ತು ಕಡಲೆ ಬೂಸನೂ ಹಾಕ್ಕೊತೀವಿ ಇಲ್ಲಿದೆ ಕಡಲೆ ಬೂಸ ಮತ್ತು ಇದು ಮಿಕ್ಸ್ ಇದೆ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಕುರಿಗೆ ಹಾಕೋದು ನಾವು ಇದೆಲ್ಲ ತುಂಬ ಕಾಸ್ಟ್ಲಿ ಬೀಳುತ್ತೆ ಗಾಯ್ಸ್ ನೋಡಿ ಹಾಕಿ ಸ್ವಲ್ಪನೇ ಹಾಕಿ ತುಂಬ ಕಾಸ್ಟ್ಲಿ ಅಂದರೆ ತುಂಬ ಕಾಸ್ಟ್ಲಿ ಬೀಳುತ್ತೆ ನೋಡಿ ಗಾಯ್ಸ್ ಇನ್ನೊಂದು ಒಂದು ಇಂಪಾರ್ಟೆಂಟ್ ವಿಷಯ
ಮರಿ ತಿನ್ನತ್ತೆ ಅಂತ ಒಂದೇ ಸಲ ಸಿಕ್ಕಾಪಟ್ಟೆ ಹಾಕಿ ತಿನ್ನಿಸ್ಬೇಡ್ರಿ. ಅಂದರೆ ಡೈಲಿ 100 ಗ್ರಾಮ್ 50 ಗ್ರಾಮ್ ಏನಾದರೂ ಜಾಸ್ತಿ ಮಾಡೋದಿದ್ರೆ ಹಿಂಗೆ ನಿಧಾನ ಜಾಸ್ತಿ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ, ಜಾಸ್ತಿ ತಿನ್ನಿಸ್ಬಿಟ್ರೆ ನೀವು ಒಂದೇ ಸಲ ಒಂದು ವಾರ 10 ದಿವಸ ಮೇಯತ್ತೆ, ಮತ್ತು 1 ತಿಂಗಳು ಮೇಯಲ್ಲ, ಅದರಿಂದ ಏನು ಪ್ರಯೋಜನ ಆಗಲ್ಲ. ಮತ್ತು ಇನ್ನೊಂದು ಏನು ಮೇನ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ಹೊಟ್ಟೆ ದೊಡ್ಡದಾಗ್ಬಿಡುತ್ತೆ ಮರಿ, ಇದು ಉಬ್ರು ಬಂದುಬಿಡುತ್ತೆ, ಹೊಟ್ಟೆ ಉಬ್ರು ಬಂತು ಇಲ್ಲಾಂದರೆ ಬೇದಿಗೀದಿ ಹೊಡಿತು ಅಂದರೆ ನಿಮ್ಮ ಮರಿ 1 ತಿಂಗಳು ಹಿಂದೆ ಆಗುತ್ತೆ. ಇನ್ನೊಂದು ಮರಿ ಕಂಪೇರ್ ಮಾಡಿದ್ರೆ ಆ ಹುಷಾರು ತಪ್ಪಿರ್ತಲ್ಲ ಮರಿ, 1 ತಿಂಗಳು ಹಿಂದೆ ಆಗುತ್ತೆ. ಮತ್ತು ಇನ್ನೊಂದು ವಿಷಯ, ಹುಲ್ಲು ತಿನ್ನಲ್ಲ. ಹುಲ್ಲು ತಿಂದಿಲ್ಲ ಅಂದರೆ ಬಾಯಿ ಆಡಿಸಲ್ಲ, ಬಾಯಿ ಆಡಿಸಿಲ್ಲ ಅಂದರೆ ಮತ್ತೆ ಅದೇ ಸಮಸ್ಯೆ, ಮತ್ತೆ ಹೊಟ್ಟೆ ಉಬ್ರು ಆಗುತ್ತೆ. ನೋಡಿ ಗೈಸ್, ಮತ್ತೊಂದು ವಿಷಯ ಹೇಳ್ತೀನಿ, ಹುಲ್ಲು ಕಾಸ್ಟ್ಲಿ, ಕೈ ತಿಂಡಿನೂ ಕಾಸ್ಟ್ಲಿ. ನಮ್ದು ಹಳೆ ವಿಡಿಯೋ ನೋಡಿರ್ಬೋದು, 14.5 ರೂಪಾಯಿ ಕೆ ಜಿ ಬೀಳ್ತದೆ ರಾಗಿ ಹುಲ್ಲು. ಹಾಂ, ನೋಡಿ ಹಾಕ್ರಿ, ಮತ್ತು ಲಾಸ್ಟಿಗೆ ಕಷ್ಟ ಆಗುತ್ತೆ. ಮತ್ತು ಗಾಯ್ಸ್, ನೀವು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಇದ್ದರೆ ಲೇಬರ್ ಇಟ್ಟು ಖಂಡಿತವಾಗಿಯೂ ಮಾಡೋಕೆ ಹೋಗಬೇಡ್ರಿ. ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗತ್ತಾ ಮಾಡಿರಿ, ಇಲ್ಲಾಂದರೆ ಬೇಡ. ಮತ್ತು ಇದು ಮರಿಗೆ ಲಿವರ್ ಟ್ಯಾನಿಕು, ವಿಮ್ರಲ್ಲು, ಅದು ಹುಷಾರು ತಪ್ಪಿದ್ರೆ ಜ್ವರ ಟ್ಯಾನಿಕು, ಇಂಜೆಕ್ಷನ್ನು, ವ್ಯಾಕ್ಸಿಂಗು, ಇದರೆಲ್ಲ ಖರ್ಚು ಬರುತ್ತೆ. ಎಲ್ಲ ನೋಡಿ ಮೇಂಟೆನೆನ್ಸ್ ಎಲ್ಲ ಲೆಕ್ಕಾಚಾರ ಮಾಡಿ ನೀವು ಒಂದು ಮರಿಗೆ ಎಷ್ಟು ತಿನ್ನಿಸ್ಬೇಕು ಏನು ಎಲ್ಲ ಲೆಕ್ಕ ಮಾಡಿ ಲಾಸ್ಟಿಗೆ ಎಷ್ಟು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಸಾಕಬೇಕು. ಇಲ್ಲಾಂದರೆ ನಿಮಗೆ ಲಾಸ್ಟಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನೀವು ಮರಿ ಮಾರಿದ್ರೆ ನಿಮಗೇನು ಗಿಟಲ್ಲ, ಎಲ್ಲ ಲೆಕ್ಕಾಚಾರ ಮಾಡಿ ನೀವು ಸಾಕಬೇಕು. ನಮಗೆ ಈ ವಿಡಿಯೋ ಸಪೋರ್ಟ್ ಬಂತು ಅಂದರೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋಗೆ ನಮಗೆ ಸಪೋರ್ಟ್ ಬಂತು ಅಂದರೆ ನೆಕ್ಸ್ಟ್ ನಿಮಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಅದು ತುಂಬ ಇಂಪಾರ್ಟೆಂಟು, ಜೋಳದ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಏನು ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಲಾಸ್ಟ್ ತಗೊಂಡು ನಮ್ಮ ಜೊತೆ ಇರ್ರಿ. ಕುರಿ ಸಾಕಾಣಿಕೆ ಬಗ್ಗೆ ನಾವು ನಿಮ್ಗೆ ಎಲ್ಲ ವಿಷಯವನ್ನು ತಿಳಿಸ್ಕೊಡ್ತೀವಿ.